ಸರ್ ನಮಸ್ಕಾರ, ನಾನು ಸುರೇಶ್ ಅಂತ ಹೇಳುವಾರ್ಯೋದು. ನಮ್ಮ ತೋಟದಲ್ಲಿ ತೆಂಗಿನ ಮರಕ್ಕೆ ರೋಗ ಇದೆ, ಬಂದು ನೋಡೋಕ್ಕಾಗತ್ತಾ ಸರ್? ನಿಮ್ಮ ಮುಂದೆ ಕಾಯ್ತಾ ಇರ್ತೀನಿ, ಬಂದು ಸ್ವಲ್ಪ ನೋಡಿ. ನಮಸ್ಕಾರ ಸರ್. ನಮಸ್ಕಾರ ಸುರೇಶ್ ಅವರೇ, ಫೋನ್ ಮಾಡಿದವ್ರು ನೀವೇ ಅಲ್ವಾ? ನಾವೇ ಸರ್. ಏನು ತೊಂದರೆ ಇದೆ ಹೇಳಿ, ನಾನು ನೋಡ್ತೀನಿ. ರೋಗ ಇದೆ, ಮರ ನೋಡ್ಬೋದಾ? ನೋಡಿ ಸರ್. ಸುರೇಶ್ ಅವರೇ, ಇದು ಎಷ್ಟು ವರ್ಷದಿಂದ ಈ ರೀತಿ ಕಾಣಿಸ್ಕೊತಾ ಇದೆ ನಿಮ್ಮ ಮರ? ಮೂರ್ನಾಲ್ಕು ವರ್ಷ ಆಯ್ತು. ಮೂರ್ನಾಲ್ಕು ವರ್ಷ ಆಯ್ತಾ? ಇದು ಮೊದಲು ಕಾಣಿಸ್ಕೊಡಾಗ ಎಷ್ಟು ಬಂದಿತ್ತು? ಇದು ರಸ ಸೋರ್ತಾ ಇರೋದು ಸ್ವಲ್ಪ ಬುಡಾಗಿತ್ತು. ಇದು ಇದು ಏನು ಅಂದ್ರೆ, ಇದಕ್ಕೆ ರೋಗಕ್ಕೆ ನಾವು ಅಣಬೆ ರೋಗ ಅಂತ ಹೇಳ್ತೀವಿ, ಅಥವಾ ತಂಜಾವೂರು ಸ್ವರ್ಗ ರೋಗ ಅಂತ ಹೇಳ್ತೀವಿ. ಇದ್ರ ಮುಖ್ಯ ಲಕ್ಷಣಗಳು ಏನಂದ್ರೆ, ನಿಮಗೆ ಮೇಲ್ಗಡೆ ಕಾಣಿಸ್ತಾ ಇರ್ಬೋದು ನಿಮಗೆ, ನೋಡ್ತು ಅಂದ್ರೆ ಎಲೆಗಳೆಲ್ಲ ಸುಕ್ ಕಟ್ಟಂಗೆ ಕಾಣಿಸುತ್ತೆ. ಮೊದಲನೇ ಚಿಹ್ನೆ ಲಕ್ಷಣ ಆದ್ರೆ ರೋಗದ್ದು ಎಲೆಗಳೆಲ್ಲ ಸುಕ್ ಕಟ್ಟಂಗೆ ಕಾಣಿಸುತ್ತೆ. ಮತ್ತೆ ಕೆಳಗಡೆ ಎಲೆಗಳು ಏನಿದಾವೆ ಫಸ್ಟ್ ಅವು, ಅವೆಲ್ಲ ಹಳದಿ ಬಣ್ಣಕ್ಕೆ ತಿರುಗ್ತವೆ. ಹಳದಿ ಬಣ್ಣಕ್ಕೆ ತಿರುಗ್ಬಿಟ್ಟು ನೀವು ಕಾಂಡ ಭಾಗನ ನೋಡ್ತು ಅಂದ್ರೆ, ಕೆಳಭಾಗ ಏನು ನೋಡ್ತೀರಿ ಕಾಂಡಗಳ ಮೇಲೆ, ಕೆಳಭಾಗದಲ್ಲಿ ಬಂತು ಅಂದ್ರೆ ನಿಮಗೆ 3 ಮೀಟರ್ ಬರ್ತದಲ್ಲ, 3 ಮೀಟರ್ಗಿಂತ ಕೆಳಗಡೆ ನಿಮಗೆ ಯಾವುದೋ ಒಂದು ಭಾಗದಲ್ಲಿ ರಸ ಸೋರ್ಲಿಕ್ಕೆ ಆರಂಭ ಆಗುತ್ತೆ. ಮೊದಲನೇ ಅಂತ ಈ ರೋಗದ ಮೊದಲನೇ ಲಕ್ಷಣ ಅಂದ್ರೆ ಫಸ್ಟ್ ರಸ ಸೋರಕ್ಕೆ ಶುರು ಹಚ್ಚುತ್ತೆ. ಕಂದು ಬಣ್ಣದ ರಸ ಕಾಂಡದಿಂದ ಬರಕ್ಕೆ ಶುರು ಹಚ್ಚುತ್ತೆ. ಇದು 3 ಮೀಟರ್ವರೆಗೆ ಅಷ್ಟೇ ಹೋಗುತ್ತೆ, ಅದ್ರ ಮೇಲೆ ಹೋಗೋದಿಲ್ಲ. ಅಣಬೆ ರೋಗದ ಅಣಬೆ ರೋಗ ಅಂತ ಹೇಳ್ತೀವಿ. ಆದ್ರೆ ಈ ಮರದಲ್ಲಿ ಇರುವಂತಹ ರೋಗ ಬೇರೆ ಇದು, ಇದಕ್ಕೆ ನಾವು ಕಾಂಡ ಸೋರೋ ರೋಗ ಅಂತ ಹೇಳ್ತೀವಿ. ಇದ್ರಲ್ಲಿ ಏನು ಲಕ್ಷಣಗಳು ಅಂದ್ರೆ, ನಿಮ್ಗೆ ಇದರಲ್ಲೂ ಕೂಡ ಕಾಂಡಗಳ ಮೇಲೆ ಆ ಭಾಗಗಳು ಏನೋ ಸೀಳ್ಕೊಂಡಿರ್ತಾವ ಭಾಗಗಳು ಇರ್ತವೆ ಕಾಂಡಗಳಲ್ಲಿ, ಅದರಿಂದ ನಮಗೆ ಕೆಂಪು ದ್ರವ ಬರ್ತದೆ ಫಸ್ಟ್ ಲಕ್ಷಣ. ಅದರಿಂದ ಬರುವಂತ ಕೆಂಪು ದ್ರವ ಏನಾಗುತ್ತೆ, ಒಣಗೋದ್ಮೇಲೆ ಆ ಕೆಂಪು ದ್ರವ ಎಲ್ಲ ಕಾಂಡಗಳ ಮೇಲೆ ಹರಿದ್ಬಿಟ್ಬಾರ್ದು, ಒಣಗೋದ್ಮೇಲೆ ಅದು ಕಪ್ಪು ಕಪ್ಪು ಮಚ್ಚೆಗಳಾಗಿ ಮೂಡತ್ತೆ ಕಾಂಡಗಳ ಮೇಲೆ. ಇದು ಈ ರೋಗದ ಲಕ್ಷಣ. ಮತ್ತೆ ಈ ರೋಗದಲ್ಲಿ ನಾನು ಅವಾಗ ಅಣಬೆ ರೋಗ ಹೇಳ್ತಾ ಹೇಳಿದೆ, ನಾನು 3 ಮೀಟರ್ಗಿಂತ ಮೇಲೆ ಹೋಗಲ್ಲ ಅಣಬೆ ರೋಗ ಅಂತ. ಆದ್ರೆ ಈ ಕಾಂಡಸೋರ ರೋಗದಲ್ಲಿ ಈ ಕಾಂಡಗಳ ಮೇಲೆ ಈ ತುದಿಯಿಂದ ಕೊನೆವರೆಗೂ ಎಲ್ಲಾರ ಕಾಣಿಸ್ಕೋಬಹುದು ನಿಮ್ಗೆ, ಎಲ್ಲಾದ್ರೂ ಕೂಡ ಅದು ಕಾಂಡಸ್ವರ ಮಚ್ಚೆಗಳು ಕಾಣಿಸ್ಕೋಬಹುದು ಗಿಡದ ಮೇಲೆ. ಈ ರೀತಿ ಬಂದ ಗಿಡಗಳು ಏನಾಗುತ್ತೆ, ಇದರಲ್ಲೂ ಅಷ್ಟೇ ಬೆಳವಣಿಗೆ ಕುಂಠಿತ ಆಗುತ್ತೆ. ರೂಟ್ಗಳು ಇದ್ರಲ್ಲಿ ಕಾಂಡಗಳು ಮತ್ತೆ ಬೇರುಗಳು ಎರಡೂ ಕೊಳೆತಾ ಹೋಗುತ್ತೆ ಗಿಡದಲ್ಲಿ. ಮತ್ತೆ ಗಿಡದ ಬೆಳವಣಿಗೆ ಆದಾಗ ಏನಾಗುತ್ತೆ, ತುದಿ ಚೂಪಾಗ್ತಾ ಹೋಗುತ್ತೆ. ಈ ರೋಗದ ಲಕ್ಷಣ, ತುದಿ ಚೂಪಾಗ್ತಾ ಹೋಗ್ಬಿಟ್ಟು ಕಾಯಿ ಬೆಳವಣಿಗೆ ಕಡಿಮೆ ಆಗುತ್ತೆ, ಕಾಯಿ ಬಿಡುವಂಥದ್ದು ಕಡಿಮೆ ಆಗುತ್ತೆ. ಇದು ಕಾಂಡಸೊರವ ರೋಗದ ಲಕ್ಷಣ. ನಿಮ್ಗೆ ಕೆಳಗಡೆ ಎಲೆಗಳೆಲ್ಲ ಒಂದೈತೆ, ಒಂದು ಹಳದಿ ಬಣ್ಣಕ್ಕೆ ತಿರುಗ್ತವೆ ಅಂತ. ಹಳದಿ ಬಣ್ಣಕ್ಕೆ ತಿರುಗಿರುವಂತ ಎಲೆಗಳೇನಾಗ್ತವೆ, ಒಂದೊಂದೈತೆ ಒಂದೊಂದೈತೆ ಜೋತ್ ಬೀಳ್ತವೆ. ಆ ಜೋತ್ ಬಿದ್ದಿರೋ ಎಲೆಗಳೇನಂದ್ರೆ ಗರಿಗಳೇನಾಗ್ತವೆ, ತಿಂಗಳುಗಳಗಟ್ಲೆ ಹಾಗೆ ಕಚ್ಕೊಂಡಿರ್ತವೆ ಮರಗಳಿಗೆ. ಇದು ಒಂದು ರೋಗದ ಗಿಡಗಳ ಲಕ್ಷಣಗಳನ್ನು ಬಂದಂತ ಗಿಡದಲ್ಲಿ ಏನಾಗುತ್ತೆ, ರೋಗ ಬೆಳವಣಿಗೆ ಗಿಡದ ಒಳಗಡೆನೆ ಆಗ್ತಾ ಇರ್ತದೆ. ಈ ರೋಗದ ಬೆಳವಣಿಗೆ ಆದಾಗ ಏನಾಗುತ್ತೆ, ನಮ್ಮ ಗಿಡಗಳ ಬೇರು ಕೊಳೆಯಕ್ಕೆ ಶುರು ಹಚ್ಕೊಳುತ್ತೆ. ಬೇರುಗಳು ಕೊಳತಂಗ್ ಏನಾಗುತ್ತೆ, ಅದಕ್ಕೆ ಪೂರೈಕೆ ಆಗುವಂತ ಆಹಾರ ಮತ್ತು ನೀರಿನ ಪ್ರಮಾಣ ಗಿಡಗಳಿಗೆ ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ, ನಮಗೆ ಬರುವಂತ ಕಾಯಿಗಳ ಸಂಖ್ಯೆ ದಿನ ದಿನ ಕಡಿಮೆ ಆಗ್ತಾ ಬರುತ್ತೆ. ಮತ್ತೆ ರೋಗ ಅಭಿವೃದ್ಧಿ ಆದಾಗ ಕೊನೆಗೇನಾಗುತ್ತೆ, ಗಿಡ ಎಲ್ಲ ಸುಂದೋದಂಗಾಗಿ ಬಾಡೋದಂಗಾಗಿ ಗಿಡದ ತಲೆಯೇ ಉದುರೋಗುತ್ತೆ. ಇದು ಕೊನೆಯ ಅಂತ ಈ ಅಣಬೆ ರೋಗದ್ದು. ಇನ್ನು ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ, ಈಗ ನೀರು ಮತ್ತೆ ಏನಾದ್ರು ಸಿಕ್ತು ಅಂದ್ರೆ ಗಿಡಕ್ಕೆ ಅಣಬೆಗಳು ಕೂಡ ಕಾಂಡಗಳ ಮೇಲೆ ಅಣಬೆಗಳು ಕೂಡ ಬೆಳವಣಿಗೆ ಕೂಡ ಕಾಣಿಸ್ಕೊಳತ್ತೆ. ಅದಕ್ಕೋಸ್ಕರ ನಾವು ಇದನ್ನ ಅಣಬೆ ರೋಗ ಅಂತ ಕೂಡ ಕರಿತೀವಿ. ಈಗ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಈ ಮರ ಎಲೆಗಳೆಲ್ಲ ಕಂಪ್ಲೀಟ್ ಆಗಿ ಉದುರಿ ಇನ್ನೇನು ಸಾಯುವ ಸ್ಟೇಜ್ ಅಲ್ಲಿ ಇದೆ. ಮೇಗಡೆ ತಲೆ ಇದೆಯಲ್ಲ, ಅದು ಬಿದ್ದು ಈ ಮರ ಮುಂದೆ ಯಾವುದೇ ತರ ಫಲನೂ ಕೊಡದೆ ವೇಸ್ಟ್ ಆಗುತ್ತೆ. ಈಗ ಈ ರೋಗನ ಸಮಗ್ರವಾಗಿ ಹೇಗೆ ನಾವು ನಿರ್ವಹಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲಾಗಿ ಈ ರೋಗ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹೇಗೆ ಹರಡುತ್ತೆ ಅದನ್ನು ಮೊದಲು ತಿಳ್ಕೊಬೇಕಾಗಿ ನಾವು ಸಮರ್ಪಕವಾಗಿ ಹತೋಟಿ ಮಾಡಬೇಕು ಅಂದ್ರೆ ಅದನ್ನು ನಾವು ತಿಳ್ಕೊಂಡಿರ್ಬೇಕು. ಇದು ಮುಖ್ಯವಾಗಿ ರೋಗಗಳು ಹೇಗೆ ಹರಡುತ್ತೆ ಅಂದರೆ ಮಣ್ಣು ಮತ್ತು ನೀರಿನಿಂದ ಹರಡುತ್ತೆ. ಈಗ ನಾವು ರೋಗ ಬಂದಿರೋ ಗಿಡದ ಮಣ್ಣು ಬೇರೆ ಗಿಡಕ್ಕೆ, ರೋಗ ಬರದೇ ಇರೋ ಗಿಡದ ಹತ್ರ ಮಣ್ಣು ಬಿದ್ದರೆ ಆ ಮಣ್ಣಿಂದಲೂ ಕೂಡ ಹರಡುತ್ತೆ. ಮತ್ತು ನಾವು ನೀರಾವರಿನ ಆಯಿಸೋದ್ರಿಂದ ಕೂಡ
ಈ ರೋಗ ಹರಡತ್ತೆ. ಮತ್ತೆ ಉಳುಮೆ ಮಾಡೋದ್ರಿಂದ ಅದರಲ್ಲಿ ಮಣ್ಣಿನ ಮುಖಾಂತರ ಕೂಡ ಹರಡತ್ತೆ. ಇನ್ನು ಅಥೋರಿಟಿ ಕ್ರಮಗಳಿಗೆ ಬಂದ್ರೆ ನಾವು ಮೊದಲನೇದಾಗಿ ರೋಗ ಹರಡದಾಗೆ ನಾನು ಹೇಳಿದೆ ಅವಾಗಲೇ ನೀರು ಮತ್ತೆ ಮಣ್ಣಿನ ಮುಖಾಂತರ ಹರಡತ್ತೆ. ಅದರಿಂದ ಇದನ್ನ ತಡೆಹಿಡಿಬೇಕು, ಹರಡದಂಗೆ ನಾವು ನೋಡ್ಕೋಬೇಕು ಅಂದ್ರೆ ನಾವು ಕಾಲುವೆಗಳನ್ನ ಅಗಿಬೇಕಾಗತ್ತೆ. 60 ಸೆಂಟಿಮೀಟರ್ ಆಳ ಇರಬೇಕು ಮತ್ತೆ 30 ಸೆಂಟಿಮೀಟರ್ ಅಗಲ ಇರಬೇಕು. ಅಂತ ಕಾಲುವೆಗಳನ್ನ ಅಡ್ಡಾಡಾಗಿ ಅಗಿಬೇಕು. ಇದರಿಂದ ಏನಂದ್ರೆ ಒಂದರಿಂದ ಒಂದು ನೀರಕ್ಕೆ ನೀರು ಬೇರೆ ಗಿಡಕ್ಕೆ ಹೋಗಬಾರ್ದು ಮತ್ತೆ ಮಣ್ಣು ಕೂಡ ಬೇರೆ ಗಿಡಕ್ಕೆ ಹೋಗದಂಗೆ ನಾವು ನೋಡ್ಕೊಳ್ಬೇಕು. ಇದು ಬಹಳ ಮುಖ್ಯ. ಎರಡನೇದಾಗಿ ನಾವು ನೀರಿನ ನಿರ್ವಹಣೆ. ನಮಗೆ ಮೊದಲೆಲ್ಲ ತೆಂಗಿನ ಮರವನ್ನು ನಾವು ಮಳೆ ಆಶ್ರಯಿತ ಬೆಳೆ ಅಂತ ಹೇಳ್ತಿದ್ದೋ, ಆದರೆ ಈಗ ನಾವು ಮಳೆ ಆಶ್ರಯಿತ ಬೆಳೆ ಅಂತ ಹೇಳಲಿಕ್ಕಾಗಲ್ಲ. ನಮಗೆ ದಿನಕ್ಕೆ ಅವರೇಜ್ ಆನ್ ಅವರೇಜ್ ಸರಾಸರಿ ನಮಗೆ 42 ಲೀಟರ್ ನೀರು ಬೇಕಂತೆ ನೀರು ಒಂದು ತೆಂಗಿನ ಗಿಡಕ್ಕೆ. ನಾವು ಆರೋಗ್ಯವಾಗಿ ನಾವು ತೆಂಗಿನ ಗಿಡ ನೋಡ್ಕೋಬೇಕು ಅಂದರೆ 42 ಲೀಟರ್ ನೀರು ಕೊಡಬೇಕಾಗತ್ತೆ. ಅದಕ್ಕೆ ಸಮರ್ಪಕವಾಗಿ ನಾವು ನೀರನ್ನು ಕೊಡಬೇಕು ಮತ್ತು ಸಮರ್ಪಕವಾಗಿ ಪೋಷಕಾಂಶಗಳ ನಿರ್ವಹಣೆ ಅಂತ ಹೇಳ್ತೀವಿ. ನಾವು ಏನು ಶಿಫಾರಸು ಮಾಡಿರ್ತಾರೆ ಸಾರಜನಕ, ರಂಜಕ, ಪೊಟ್ಯಾಶು ಇವನ್ನು ನಾವು ವರ್ಷಕ್ಕೆ 2 ಟೈಮು ನಾವು ಕೊಡಬೇಕಾಗತ್ತೆ. ಅರ್ಧರ್ಧ ಸ್ಪ್ಲಿಟ್ ಮಾಡಿ ಕೊಡಬೇಕಾಗತ್ತೆ. ನೆಕ್ಸ್ಟು ಇದ್ರ ಜೊತೆಗೆ ಪ್ರತಿಯೊಂದು ಗಿಡಕ್ಕೆ 5 ಕೆಜಿ ಬೇವಿನ ಹಿಂಡಿಯನ್ನು ನಾವು ಕೊಡಬೇಕು ಅಂತ ಹೇಳ್ತೀವಿ. ಈ ಬೇವಿನ ಹಿಂಡಿ ಯಾವ ರೀತಿ ಉಪಯೋಗ ಆಗುತ್ತೆ ಅಂದರೆ ನಮ್ಗೆ ಸಾಯಿಲಲ್ಲಿ ಮಣ್ಣಿನಲ್ಲಿರುವಂತಹ ಜೈವಿಕ ಶಿಲೀಂದ್ರನಾಶಕಗಳು ಆದಂತಹ ಟ್ರೈಕೋಡರ್ಮಾ ಮತ್ತು ಸೂಡೋಮನಸ್ ಅಂತ ಏನು ಹೇಳ್ತೀವಿ ಅವುಗಳ ಬೆಳವಣಿಗೆಯಲ್ಲಿ ಅವು ಸಹಾಯ ಪ್ರಮುಖವಾಗಿ ಸಹಕಾರಿಯಾಗಿರ್ತವೆ. ಅದಕ್ಕೋಸ್ಕರ ಬೇವಿನ ಹಿಂಡಿಯನ್ನು ನಾವು ಈ ರೋಗಗಳ ನಿರ್ವಹಣೆಗೆ ನಾವು ಜೈವಿಕ ಶಿಲೀಂದ್ರನಾಶಕ ಆದಂಥ ಟ್ರೈಕೋಡರ್ಮಾ ವಿರಡೆಯನ್ನು ನಾವು 120 ಗ್ರಾಮಷ್ಟು ತಗೊಳ್ಬೇಕಾಗತ್ತೆ. 120 ಗ್ರಾಮ್ ಟ್ರೈಕೋಡರ್ಮಾ ವಿರಡೆನ ಆ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಕೊಟ್ಟಿಗೆ ಗೊಬ್ಬರ ನಮಗೆ ವಾರ್ಷಿಕವಾಗಿ 50 ಕೆಜಿ ಹಾಕ್ಲಿಕ್ಕೆ ಹೇಳ್ತೀವಿ ರೈತರಿಗೆ, ಪ್ರತಿ ಗಿಡಕ್ಕೆ 50 ಕೆಜಿ ಕೊಡಿ ಅಂತ ಹೇಳ್ತೀವಿ. ನೀವು ಟ್ರೈಕೋಡರ್ಮಾ ವಿರಡೆನ ಮಿಶ್ರಣ ಮಾಡ್ಕೊಳ್ಳುವಾಗ ನೀವು ಎಷ್ಟಾರ ತಗೊಳ್ಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಎಷ್ಟಾಗುತ್ತೆ, ಇಲ್ಲ ಮೊದಲೇ ಕೊಟ್ಟಿದ್ರೆ ಕೊಟ್ಟಿಗೆ ಗೊಬ್ಬರನ ಇಲ್ಲಿ ಬೇಕಾದ್ರೆ ಕಡಿಮೆ ಮಾಡ್ಕೊಂಡು ಈ ಟ್ರೈಕೋಡರ್ಮಾ ವಿರಡೆ 120 ಗ್ರಾಮ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ನಾವು ಎರಡು ಮಿಕ್ಸ್ ಮಾಡ್ಕೊಂಡು ಕ್ಲೀನಾಗಿ ನಾವು 2 ಮೀಟ್ರ್ ಆ ಕಾಂಡದ ಭಾಗದಿಂದ ನಾವು 2 ಮೀಟ್ರ್ ದೂರದಲ್ಲಿ ನಾವು ಯಾವಾಗಲೂ ಈ ಟ್ರೈಕೋಡರ್ಮಾ ವಿರಡೆ ಕೊಟ್ಟಿಗೆ ಗೊಬ್ಬರಗಳು ಅಥವಾ ಬೇವಿನ ಹಿಂಡಿ ಕೊಡೋದು ಅಥವಾ ಪೋಷಕಾಂಶ ರಸಗೊಬ್ಬರಗಳು ಕೊಡೋದು ಎಲ್ಲಾನು ಮಾಡಬೇಕು. ಯಾಕೆಂದರೆ ಅಲ್ಲಿ ನಮಗೆ ಕ್ರಿಯೆ ಇರುವಂಥ ಬೇರುಗಳಿರೋದು ಕಾಂಡದ ಕೆಳಭಾಗದಲ್ಲಿ ಇರೋದಿಲ್ಲ, ಕಾಂಡದಿಂದ 2 ಮೀಟ್ರ್ ದೂರದಲ್ಲಿರುವಂಥ ಜಾಗಗಳಲ್ಲಿ ಆ ಬೇರುಗಳು ಕ್ರಿಯಾತ್ಮಕವಾಗಿರ್ತವೆ. ಆದ್ದರಿಂದ 2 ಮೀಟ್ರ್ ದೂರದಲ್ಲಿ ನಾವು ಬೇವಿನ ಹಿಂಡಿ ಮತ್ತು ಕೊಟ್ಟಿಗೆ ಗೊಬ್ಬರ ಮತ್ತು ಟ್ರೈಕೋಡರ್ಮಾವನ್ನು ಮಣ್ಣಿಗೆ ಸೇರಿಸ್ಬೇಕಾಗತ್ತೆ. ಬೇಸಿನ್ ಮಾಡ್ಕೊಂಡು ಮಣ್ಣಿಗೆ ಸೇರಿಸೋದ್ರಿಂದ ಅವು ಬೇರಿಗೆ ದೊರೆಯುತ್ತೆ. ನಾವು ಟ್ರೈಕೋಡರ್ಮಾ ವಿರಡೆನ ನಾವು ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಹಾಕೋದು ನಾನು ನಿಮ್ಗೆ ತೋರಿಸ್ದೆ. ಅದನ್ನು ನಾವು 120 ಗ್ರಾಮನ್ನು ನಾವು ವರ್ಷಕ್ಕೆ 3 ಟೈಮ್ ಕೊಡಬೇಕಾಗತ್ತೆ. ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಗಿಡಗಳು ಕೊಡೋದ್ರಿಂದ ಅಲ್ಲಿ ಜೈವಿಕ ಶಿಲೀಂದ್ರನಾಶಕಗಳು ಜಾಸ್ತಿ ಆಗಿ ಆ ರೋಗವನ್ನು ಹತೋಟಿ ಮಾಡ್ತವೆ. ನಾನು ಅವಾಗಲೇ ಹೇಳಿದೆ ಬೇವಿನ ಹಿಂಡಿಯನ್ನು 5 ಕೆಜಿ ನಾವು ಕೊಡಬೇಕು ಅಂತ. ನಾವು ಯಾವ ರೀತಿ ಕೊಟ್ಟಿಗೆ ಗೊಬ್ಬರ ಮತ್ತು ಟ್ರೈಕೋಡರ್ಮಾವನ್ನು ಮಿಶ್ರಣ ಮಾಡಿ ನಾವು ಗಿಡಕ್ಕೆ ಕೊಟ್ಟು ಅದೇ ರೀತಿ 5 ಕೆಜಿ ಬೇವಿನ ಹಿಂಡಿಯನ್ನು ವರ್ಷಕ್ಕೆ 5 ಕೆಜಿ ಬೇವಿನ ಹಿಂಡಿಯನ್ನು ನಾವು ಗಿಡಕ್ಕೆ ಕೊಡಬೇಕಾಗತ್ತೆ. ನೀವು ಯಾವ ರೀತಿ ಕೊಟ್ಟಿಗೆ ಗೊಬ್ಬರನ್ನು ಗುಂಡಿ ಮಾಡಿಬಿಟ್ಟು ಬೇಸಿನ್ ಮಾಡಿ ಸುತ್ತಲೂ ಕೊಟ್ಟರೋ ಗಿಡಗಳಿಗೆ ಅದೇ ರೀತಿ ಬೇವಿನ ಹಿಂಡಿಯನ್ನು ಕೂಡ ನೀವು ಮಣ್ಣಿಗೆ ಸೇರಿಸ್ತಾ ಹೋಗಬೇಕಾಗತ್ತೆ. 5 ಕೆಜಿಯಷ್ಟು ಬೇವಿನ ಹಿಂಡಿ ವರ್ಷಕ್ಕೊಂದ್ಸತಿ ಕೊಡೋದ್ರಿಂದ ಈ ರೋಗವನ್ನು ಹತೋಟಿ ಮಾಡಬಹುದು. ನಮಗೆ ಇಲ್ಲಿ ಶಿಲೀಂದ್ರನಾಶಕವಾದಂಥ ಎಕ್ಸಾಕೋನಸಾಲ್ 3 ಮಿಲಿ ಪ್ರತಿ 100 ಮಿಲಿ ನೀರಿನಲ್ಲಿ 3 ml ಪರ್ ಲೀಟರ್ ಪರ್ 100 ml ಆಫ್ ವಾಟರ್ ಇದನ್ನು ನಾವು ಬೇರಿನ ಮುಖಾಂತರ ಕೊಡಬೇಕಾಗತ್ತೆ. ಈ ರೀತಿ ನಾವು ವರ್ಷಕ್ಕೆ 3 ಟೈಮ್ ಕೊಡಬೇಕಾಗತ್ತೆ. 3 ತಿಂಗಳಿಗೊಂದ್ಸತಿ ಅಥವಾ 4 ತಿಂಗಳಿಗೊಂದ್ಸತಿ 3 ಟೈಮ್ ಕೊಟ್ಟರೆ ಈ ರೋಗವನ್ನು ಹತೋಟಿ ಮಾಡ್ಬೋದು. ಇಲ್ಲಿ ನಾವು ಬೇರು ಅಂದರೆ ಬೇರನ್ನ ಆಯ್ಕೆ ಭಾಳ ಮುಖ್ಯ. ಇಲ್ಲಿ ನಾವು ಯಾವಾಗಲೂ ತೆಳು ಕಂದು ಬಣ್ಣಕ್ಕಿರುವಂಥದ್ದು ಮತ್ತು ಪೆನ್ಸಿಲ್ನ ಗಾತ್ರ ಇರುವಂಥದ್ದು ಅಥವಾ ಕಿರುಬೆರಳು ಗಾತ್ರ ಇರುವಂತಹ ಬೇರನ್ನು ಆರೋಗ್ಯಕರವಾಗಿರುವಂಥ ಬೇರನ್ನು ಆಯ್ಕೆ ಮಾಡ್ಕೊಂಡು ನಾವು 3 ml ಎಕ್ಸಾಕೋನಸಾಲ್ ಸೊಲ್ಯೂಷನ್ನ 100 ಮಿಲಿ ನೀರಿನಲ್ಲಿ ಮಿಶ್ರಣ ಮಾಡ್ಕೊಂಡು ಪ್ಲಾಸ್ಟಿಕ್ ಚೀಲಗಳಲ್ಲಿ ಹಾಕೊಂಡು ಅದನ್ನು ಬೇರಿನ ಮುಖಾಂತರ ಈ ರೀತಿ ಕೊಡಬೇಕಾಗತ್ತೆ. ನಾವು ಹೇಳಿದೆ ಪೆನ್ಸಿಲ್ ಥಿಕ್ನೆಸ್ ಇರುವಂಥ ಬೇರನ್ನು ಆಯ್ಕೆ ಮಾಡ್ಕೊಂಡು ದ್ರಾವಣನ ಮಿಶ್ರಣನ ರೆಡಿ ಮಾಡ್ಕೊಂಡು ನಾವು ಬೇರಿಗೆ ನಾವು ಈ ರೀತಿ ಕಟ್ಟಬೇಕಾಗತ್ತೆ. ಬೇರು ಯಾವಾಗಲೂ ಆ ಕೆಳಗಡೆ ಪ್ಲಾಸ್ಟಿಕ್ ಚೀಲ ಏನಿದೆ ಪ್ಲಾಸ್ಟಿಕ್ ತಳಭಾಗವನ್ನು ಮುಟ್ಟುವಂಗಿರ್ಬೇಕು. ಯಾಕಂದರೆ ಎಲ್ಲ ದ್ರಾವಣದ ಔಷಧಿ ಏನಿರ್ತದೆ ಅಷ್ಟನ್ನು ಕೂಡ ಬೇರು ಹೀರ್ಕೋಬೇಕಾಗಿರುತ್ತೆ. ಆ ರೀತಿ ನಾವು ಕಟ್ಟೋದ್ರಿಂದ ಆ ದ್ರಾವಣ ಗಿಡದೊಳಕ್ಕೆ ಪಸರಿಸಿ ಈ ರೋಗವನ್ನು ಹತೋಟಿ ಮಾಡಲಿಕ್ಕೆ ಸಹಾಯ ಆಗುತ್ತೆ.
ನಾನು ಅವಾಗಲೇ ನಿಮ್ಗೆ ಹೇಳಿದೆ, ಬೇರಿನ ಮುಖಾಂತರ ಎಕ್ಸಾಕೋನಸೋಲ್ 3 ಮಿಲಿ ಮತ್ತು 100 ml ನೀರಿನಲ್ಲಿ ಮಿಶ್ರಣ ಮಾಡ್ಕೊಂಡು ಕೊಡೋದನ್ನ ನಾನು ಹೇಳಿದೆ. ಈಗ 16 ಆ ರೀತಿನಾರ ಕೊಡ್ಬೋದು ನೀವು, ಬೇರಿನ ಮುಖಾಂತರ ಔಷಧಿನಾರ ಕೊಡ್ಬೋದು. ಇಲ್ಲ ನಿಮಗೆ ಕಾಸ್ಟ್ ಜಾಸ್ತಿ ಆದರೂ ಪರವಾಗಿಲ್ಲ, ವೆಚ್ಚ ಜಾಸ್ತಿ ಆದರೂ ಪರವಾಗಿಲ್ಲ, ನಮಗೆ ಸಮಗ್ರವಾಗಿ ರೋಗ ನಿರ್ವಹಣೆ ಆಗಬೇಕು ಅನ್ನೋದಾದರೆ ನೀವು ಎಕ್ಸಾಕೋನಸೋಲ್ ಔಷಧಿಯನ್ನು ಪ್ರತಿ 1 ಲೀಟ್ರ್ ನೀರಿಗೆ 2 ಮಿಲಿಯಂತೆ ಮಿಶ್ರಣ ಮಾಡ್ಕೊಂಡು ನಿಮಗೆ 20 ಲೀಟ್ರು ಅಥವಾ 40 ಲೀಟ್ರು ನಿಮ್ಮ ಕೈಲಿ ಎಷ್ಟು ಸಾಧ್ಯ ಔಷಧಿಗೆ ಖರ್ಚು ಮಾಡಲಿಕ್ಕೆ ಸಾಧ್ಯ ಇರುತ್ತೆ ಅಷ್ಟನ್ನು ಬುಡದ ಸುತ್ತಲೂ ಉಯ್ಯೋದ್ರಿಂದ ಇದು ಬೇರುಗಳಿಗೆ ಬೇಗ ರೀಚ್ ಆಗುತ್ತೆ. ಬೇರುಗಳ ಮುಖಾಂತರ ಈ ಔಷಧಿಯನ್ನು ಬೇಗ ಗಿಡಗಳು ಹೀರ್ಕೊಳ್ಳೋದ್ರಿಂದ ಇದರಲ್ಲಿ ಶೀಘ್ರವಾಗಿ ರೋಗವನ್ನು ಹತೋಟಿ ಮಾಡ್ಬೋದು. ಇಲ್ಲಿ ಇನ್ನೂ ಒಂದು ಅಂಶವನ್ನು ನಾವು ಗಮನಿಸ್ಬೇಕು, ಗಮನದಲ್ಲಿಟ್ಕೊಳ್ಬೇಕು. ನಾವು ಈ ರೀತಿ ಔಷಧಿಯನ್ನು ಬುಡದ ಮುಖಾಂತರ ಅಥವಾ ಬೇರಿನ ಮುಖಾಂತರ ಕೊಟ್ಟಾಗ 10 ದಿನಗಳು ಕನಿಷ್ಠ 10 ದಿನ ನೀವು ಯಾವುದೇ ಕಾರಣಕ್ಕೂ ಎಳ್ನೀರು ಕಿತ್ತು ಕುಡಿಯೋದಾಗಲಿ ಮಾಡಕ್ಕೆ ಹೋಗ್ಬೇಡಿ. ಯಾಕೆಂದರೆ ನಾವು ಔಷಧಿಯನ್ನು ಹಾಕಿರ್ತೀವಿ ಅದು ಬೇರಿನ ಮುಖಾಂತರ ನೀರು ಗಿಡಗಳಿಗೆ ಹೋಗಿರ್ತದೆ, ಅದಕ್ಕೆ ನೀರಿನಲ್ಲೂ ಕೂಡ ಸೇರುವಂಥ ಚಾನ್ಸಸ್ ಇರೋದ್ರಿಂದ ಆದ್ದರಿಂದ ತಾವು 10 ದಿನ ಎಳ್ನೀರು ಕಿತ್ತು ಕುಡಿಬಾರ್ದು. ಇವಿಷ್ಟು ನಾನು ನಿಮಗೆ ರೋಗಗಳ ನಿರ್ವಹಣೆ ಮತ್ತು ಆ ರೋಗದ ಲಕ್ಷಣಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಸರಿ, ಈ ರೀತಿ ಮಾಹಿತಿ ಹೇಳ್ಕೊಟ್ಟಿದ್ದೀನಿ, ತುಂಬ ಧನ್ಯವಾದಗಳು ಸರ್. ನಾ ಇಲ್ಲಿವರೆಗೆ ಕಾಂಡಸೋರ ರೋಗ ಮತ್ತು ಅಣಬೆ ರೋಗದ ಲಕ್ಷಣಗಳು ಮತ್ತು ಅವುಗಳ ಸಮಗ್ರ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ ತುಮಕೂರು ಜಿಲ್ಲೆ, ಹಾಸನ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಇಲ್ಲಿ ಈ ರೋಗಗಳು ಸಾಮಾನ್ಯವಾಗಿ ಕಾಣಿಸುತ್ತೆ. ಎಲ್ಲಿ ಒಣ ಪ್ರದೇಶ ಇದೆ ಅಲ್ಲಿ ಹೆಚ್ಚಾಗಿ ಈ ರೋಗಗಳು ಕಾಣಿಸ್ಕೊಳ್ಳೋದ್ರಿಂದ ಎಲ್ಲ ರೈತ ಬಾಂಧವರುಗಳ ಈ ನಿರ್ವಹಣೆಯನ್ನು ಅಳವಡಿಸಿಕೊಂಡು ರೋಗಗಳನ್ನು ಹತೋಟಿ ಮಾಡಿಕೊಂಡು ಉತ್ತಮವಾದ ಬೆಳೆಯನ್ನು ಪಡೆಯಬೇಕೆಂದು ನಾನು ಆಶಿಸ್ತೀನಿ.